ಓಂ ಶಾಂತಿ. ಮುರುಳಿ ದಿನಾಂಕ 24/2/2020. ಶಿವ ಭಗವಾನ್ ವಾಚ್. ಮಧುರ ಮಕ್ಕಳೇ, ನೀವು ಬಹಳ ದೊಡ್ಡ ಆಭರಣದ ವ್ಯಾಪಾರಿಗಳಾಗಿದ್ದೀರಾ. ನೀವೀಗ ಅವಿನಾಶ್ ಜ್ಞಾನರತ್ನ ಅನ್ನುವ ಆಭರಣವನ್ನು ಕೊಟ್ಟು ಎಲ್ಲರನ್ನೂ ಶ್ರೀಮಂತರನ್ನಾಗಿ ಮಾಡಬೇಕು. ಪ್ರಶ್ನೆ: ಸ್ವಯಂನ ಜೀವನವನ್ನು ವಜ್ರ ಸಮಾನ ರೂಪಿಸಿಕೊಳ್ಳುವುದಕ್ಕೋಸ್ಕರ ಯಾವ ಮಾತಿನ ಕಡೆ ಬಹಳಷ್ಟು ಎಚ್ಚರಿಕೆ ಇರಬೇಕು? ಉತ್ತರ: ಸಂಘದ ಬಗ್ಗೆ ಬಹಳಷ್ಟು ಎಚ್ಚರಿಕೆ ಇರಬೇಕು. ಯಾರು ಬಹಳ ಚೆನ್ನಾಗಿ ಜ್ಞಾನದ ಮಳೆಯನ್ನು ಸುರಿಸುತ್ತಾರೋ ಅಂತಹ ಮಕ್ಕಳ ಸಂಘವನ್ನು ಮಾಡಬೇಕು. ಯಾರು ಜ್ಞಾನದ ಮಳೆಯನ್ನು ಸುರಿಸುವುದಿಲ್ಲವೋ ಅಂಥವರ ಸಂಘದಲ್ಲಿ ಇರುವುದರಿಂದ ಏನೂ ಲಾಭ ಇಲ್ಲ. ಸಂಘದ ದೋಷ ಬಹಳಷ್ಟು ತಾಗುತ್ತದೆ. ಕೆಲವರು ಕೆಲವರ ಸಂಘದಿಂದ ವಜ್ರ ಸಮಾನ ಆಗುತ್ತಾರೆ, ಕೆಲವರು ಪುನಃ ಕೆಲವರ ಸಂಘದಿಂದ ಕಲ್ಲಿನ ಸಮಾನ ಆಗಿಬಿಡುತ್ತಾರೆ. ಯಾರು ಜ್ಞಾನಿಗಳಾಗಿದ್ದಾರೋ ಅವರು ಅನೇಕರನ್ನು ತಮ್ಮ ಸಮಾನ ಅವಶ್ಯವಾಗಿ ಮಾಡಿಕೊಳ್ಳುತ್ತಾರೆ. ಸಂಘದಲ್ಲಿ ತಮ್ಮನ್ನು ತಾವು ಬಹಳಷ್ಟು ರಕ್ಷಣೆ ಮಾಡಿಕೊಳ್ಳಬೇಕು. ಕೆಟ್ಟವರ ಸಂಘದಿಂದ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳಬೇಕು. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಸೃಷ್ಟಿಚಕ್ರ ಮತ್ತು ನಾಟಕದ ಜ್ಞಾನ ಬುದ್ಧಿಯಲ್ಲಿ ಸದಾ ಸ್ಮೃತಿಯಲ್ಲಿ ಇದೆ. ಇಡೀ ಸೃಷ್ಟಿಯ ಜ್ಞಾನ, ಇಡೀ ನಾಟಕದ ಜ್ಞಾನ ಈಗ ಮಕ್ಕಳ ಬುದ್ಧಿಯಲ್ಲಿ ನೆನಪಿನಲ್ಲಿ ಇದೆ. ಜ್ಞಾನದಲ್ಲಿ ನೀವೀಗ ಬಹಳಷ್ಟು ತೀವ್ರಗತಿಯಲ್ಲಿ ಮುಂದೆ ಹೋಗುತ್ತಿದ್ದೀರಾ. ಜ್ಞಾನದ ವಿಸ್ತಾರ ನಿಮ್ಮ ಬುದ್ಧಿಯಲ್ಲಿ ಇದೆ. ಸೃಷ್ಟಿಚಕ್ರ ಮತ್ತು ನಾಟಕದ ಬಗ್ಗೆ ನಿಮಗೆ ವ್ಯತ್ಯಾಸ ಗೊತ್ತಿದೆ. ಸಂಪೂರ್ಣ ಜ್ಞಾನ ಬುದ್ಧಿಯಲ್ಲಿ ಪಕ್ಕಾ ಇರಬೇಕು. ಸತ್ಯುಗದಲ್ಲಿ ಎಲ್ಲರೂ ಶ್ರೇಷ್ಠಾಚಾರಿಗಳಾಗಿದ್ದರು, ನಿರ್ವಿಕಾರಿಗಳಾಗಿದ್ದರು, ಪಾವನರಾಗಿದ್ದರು, ಶ್ರೀಮಂತರಾಗಿದ್ದರು. ಈಗ ಇಡೀ ಜಗತ್ತೇ ಭ್ರಷ್ಟಾಚಾರಿ ಜಗತ್ತಾಗಿದೆ, ವಿಕಾರಿ ಜಗತ್ತಾಗಿದೆ, ಪತಿತ ಜಗತ್ತಾಗಿದೆ, ಎಲ್ಲರೂ ಕಂಗಾಲಾಗಿದ್ದಾರೆ. ಈಗ ಮಕ್ಕಳಾದ ನೀವು ಸಂಗಮ ಯುಗದಲ್ಲಿ ಇದ್ದೀರಾ. ನೀವೀಗ ಆದಡಕ್ಕೆ ಹೋಗುತ್ತಿದ್ದೀರಾ, ಸತ್ಯುಗಕ್ಕೆ ಹೋಗುತ್ತಿದ್ದೀರಾ. ಹೇಗೆ ನದಿ ಮತ್ತು ಸಮುದ್ರ ಎಲ್ಲಿ ಸೇರುತ್ತದೆಯೋ ಅದಕ್ಕೆ ಸಂಗಮ ಎಂದು ಕರೆಯುತ್ತಾರೆ. ಒಂದು ಕಡೆ ಮಧುರವಾದ ನೀರಿನ ನದಿ ಅಂದರೆ ಸಿಹಿ ನೀರಿನ ನದಿ, ಇನ್ನೊಂದು ಕಡೆ ಉಪ್ಪು ನೀರಿನ ಸಮುದ್ರ, ಎರಡೂ ಸೇರುತ್ತದೆ. ಈಗ ಇಲ್ಲೂ ಕೂಡ ಸಂಗಮ ಆಗುತ್ತಾ ಇದೆ, ನಿಮಗೆ ಗೊತ್ತಿದೆ. ಅವಶ್ಯವಾಗಿ ಸತ್ಯುಗದಲ್ಲಿ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು, ಪುನಃ ಈ ರೀತಿ ಚಕ್ರ ತಿರುಗುತ್ತಾ ಬಂತು. ಈಗ ಸಂಗಮ ಯುಗ ನಡೆಯುತ್ತಾ ಇದೆ. ಕಲಿಯುಗದ ಅಂತ್ಯದಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ. ಇದಕ್ಕೆ ಕಾಡು ಎಂದು ಕರೆಯಲಾಗುತ್ತದೆ. ಸತ್ಯುಗಕ್ಕೆ ಹೂದೋಟ ಎಂದು ಕರೆಯಲಾಗುತ್ತದೆ. ಈಗ ನೀವು ಮುಳ್ಳಿನಿಂದ ಹೂವಾಗುತ್ತಿದ್ದೀರಾ. ಈ ಸ್ಮೃತಿ ಮಕ್ಕಳಿಗೆ ಸದಾ ಇರಬೇಕು. ನಾವು ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ಅನ್ನುವ ಮಾತನ್ನು ಬುದ್ಧಿಯಲ್ಲಿ ಸದಾ ಧಾರಣೆ ಮಾಡಿಕೊಳ್ಳಬೇಕು. 84 ಜನ್ಮದ ಕತೆ ಸಂಪೂರ್ಣ ಸಾಧಾರಣ ಇದೆ, ನಿಮಗೆ ಗೊತ್ತಿದೆ. ನಾವು ಪೂರ್ಣ 84 ಜನ್ಮವನ್ನು ಪಡೆದುಕೊಳ್ಳುತ್ತೇವೆ. ಈಗ ನಿಮ್ಮ ಬುದ್ಧಿಯಲ್ಲಿ ಜ್ಞಾನದ ಮಾತಿದೆ. ನಾವೀಗ ಸತ್ಯುಗದ ಹೂದೋಟಕ್ಕೆ ಹೋಗುತ್ತಿದ್ದೇವೆ ಅನ್ನುವ ಸ್ಮೃತಿ ನಿಮಗೆ ಇದೆ. ನಾವು ಪುನಃ ಈ ಮೃತ್ಯುಲೋಕದಲ್ಲಿ ಜನ್ಮವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ನಾವು ಅಮರಲೋಕದಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತೇವೆ. ಶಿವತಂದೆಗೆ ಅಮರನಾಥ ಎಂದು ಕರೆಯುತ್ತೇವೆ. ಅವರು ನಮಗೆ ಅಮರ ಕಥೆಯನ್ನು ತಿಳಿಸುತ್ತಿದ್ದಾರೆ. ಶರೀರದಲ್ಲಿದ್ದರೂ ಕೂಡ ಸತ್ಯುಗದಲ್ಲಿ ನೀವು ಅಮರರಾಗಿರುತ್ತೀರಾ. ನಿಮ್ಮ ಸಮಯ ಬಂದಾಗ ನೀವು ಖುಷಿ ಖುಷಿಯಿಂದ ಸತ್ಯುಗದಲ್ಲಿ ಶರೀರವನ್ನು ತ್ಯಾಗ ಮಾಡುತ್ತೀರಾ. ಸಮಯಕ್ಕೆ ಸರಿಯಾಗಿ ಖುಷಿಯಿಂದ ಸತ್ಯುಗದಲ್ಲಿ ಶರೀರವನ್ನು ತ್ಯಾಗ ಮಾಡುತ್ತೀರಾ. ಸತ್ಯುಗಕ್ಕೆ ಮೃತ್ಯುಲೋಕ ಎಂದು ಕರೆಯುವುದಿಲ್ಲ. ಈಗ ನೀವು ಅನ್ಯರಿಗೂ ಜ್ಞಾನವನ್ನು ತಿಳಿಸುತ್ತೀರಾ, ಆಗ ಅವರೂ ತಿಳಿದುಕೊಳ್ಳುತ್ತಾರೆ ಅವಶ್ಯವಾಗಿ ಇವರಲ್ಲಿ ಸಂಪೂರ್ಣ ಜ್ಞಾನ ಇದೆ ಎಂದು. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಬಗ್ಗೆ ನಿಮಗೆ ಗೊತ್ತಿದೆ. ಸಣ್ಣ ಮಕ್ಕಳು ನಂತರ ಯುವಕರಾಗುತ್ತಾರೆ, ನಂತರ ವೃದ್ಧರಾಗುತ್ತಾರೆ, ನಂತರ ಅವರ ಶರೀರದ ಅಂತ್ಯ ಆಗುತ್ತದೆ, ಪುನಃ ಅವರು ಮಗುವಾಗಿ ಹುಟ್ಟುತ್ತಾರೆ. ಸೃಷ್ಟಿ ಕೂಡ ಮೊದಲು ಹೊಸ ಸೃಷ್ಟಿ ಇರುತ್ತದೆ, ನಂತರ ಕಾಲು ಭಾಗ ಹಳೆಯ ಸೃಷ್ಟಿಯಾಗುತ್ತದೆ, ನಂತರ ಅರ್ಧ ಭಾಗ ಹಳೆಯ ಸೃಷ್ಟಿಯಾಗುತ್ತದೆ, ನಂತರ ಸೃಷ್ಟಿ ಸಂಪೂರ್ಣ ಹಳೆಯದಾಗುತ್ತದೆ, ಪುನಃ ಸೃಷ್ಟಿ ಹೊಸ ಸೃಷ್ಟಿಯಾಗುತ್ತದೆ. ಈ ಎಲ್ಲ ಮಾತನ್ನು ಬೇರೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ. ಈ ಜ್ಞಾನದ ಮಾತನ್ನು ಜಗತ್ತಿನಲ್ಲಿ ಒಬ್ಬರು ಇನ್ನೊಬ್ಬರಿಗೆ ತಿಳಿಸಲು ಸಾಧ್ಯ ಇಲ್ಲ. ಈ ರೀತಿ ಜ್ಞಾನದ ಬಗ್ಗೆ ಬೇರೆ ಯಾರೂ ಚರ್ಚೆಯನ್ನು ಮಾಡಲು ಸಾಧ್ಯ ಇಲ್ಲ. ಕೇವಲ ಬ್ರಾಹ್ಮಣ ಮಕ್ಕಳಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಈ ಆತ್ಮಿಕ ಜ್ಞಾನ ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ.
ಈಗ ಬ್ರಾಹ್ಮಣ ವರ್ಣಕ್ಕೆ ನೀವು ಬಂದಿದ್ದೀರಾ, ಆದ್ದರಿಂದ ಜ್ಞಾನದ ಮಾತನ್ನು ಕೇಳುತ್ತಿದ್ದೀರಾ. ಕೇವಲ ಬ್ರಾಹ್ಮಣರಿಗೆ ಮಾತ್ರ ಇದು ಗೊತ್ತು. ಬ್ರಾಹ್ಮಣರಾದ ನೀವು ಕೂಡ ನಂಬರ್ವಾರಿದ್ದೀರಾ. ಕೆಲವರು ಯಥಾರ್ಥವಾಗಿ ಜ್ಞಾನದ ಮಾತನ್ನು ಅನ್ಯರಿಗೆ ತಿಳಿಸುತ್ತಾರೆ, ಕೆಲವರು ಅನ್ಯರಿಗೆ ಜ್ಞಾನದ ಮಾತನ್ನು ತಿಳಿಸಲು ಸಾಧ್ಯ ಆಗುವುದಿಲ್ಲ. ಯಾರು ಜ್ಞಾನವನ್ನು ಹೇಳುವುದಿಲ್ಲವೋ ಅವರಿಗೆ ಏನೂ ಪದವಿ ಸಿಗುವುದಿಲ್ಲ. ಆಭರಣವನ್ನು ವ್ಯಾಪಾರ ಮಾಡುವಾಗ ಆಭರಣವನ್ನು ನೋಡುತ್ತಾರೆ ತಾನೆ. ಕೆಲವರ ಬಳಿ ಬಹಳಷ್ಟು ಕೋಟ್ಯಾಂತರ ರೂಪಾಯಿನ ಮಾಲ್ ಇರುತ್ತದೆ, ಕೆಲವರ ಬಳಿ 10,000 ರೂಪಾಯಿನ ಮಾಲ್ ಕೂಡ ಇರುವುದಿಲ್ಲ. ನಿಮ್ಮಲ್ಲೂ ಕೂಡ ಅದೇ ರೀತಿ ಇದ್ದೀರಾ. ಹೇಗೆ ನೋಡಿ, ಜಾನಕಿ ದಾದಿ ಇದ್ದಾರೆ, ಬಹಳ ಒಳ್ಳೆಯ ಆಭರಣದ ವ್ಯಾಪಾರಿಯಾಗಿದ್ದಾರೆ. ಇವರ ಬಳಿ ಬಹಳಷ್ಟು ಬೆಲೆ ಬಾಳುವಂತಹ ಆಭರಣ ಇದೆ. ಇದನ್ನು ಇವರು ಅನ್ಯರಿಗೆ ಕೊಟ್ಟು ಅನ್ಯರನ್ನು ಚೆನ್ನಾಗಿ ಶ್ರೀಮಂತರನ್ನಾಗಿ ಮಾಡಲು ಸಾಧ್ಯ. ಕೆಲವರು ಸಣ್ಣ ಆಭರಣದ ವ್ಯಾಪಾರಿಗಳಿರುತ್ತಾರೆ, ಅಂದರೆ ಸಣ್ಣ ಅಂಗಡಿಯನ್ನು ಇಟ್ಟುಕೊಂಡು ಆಭರಣದ ವ್ಯಾಪಾರವನ್ನು ಮಾಡುತ್ತಿರುತ್ತಾರೆ. ಅವರು ಜಾಸ್ತಿ ಆಭರಣವನ್ನು ಕೊಡಲು ಸಾಧ್ಯ ಆಗುವುದಿಲ್ಲ. ಇಲ್ಲೂ ಕೂಡ ಕೆಲವರು ಜ್ಞಾನರತ್ನವನ್ನು ಸ್ವಲ್ಪ ನೀಡುವಂತಹ ಸಣ್ಣ ಆಭರಣದ ವ್ಯಾಪಾರಿಗಳಾಗಿದ್ದಾರೆ. ಅವರಿಗೆ ಜಾಸ್ತಿ ಜ್ಞಾನವನ್ನು ನೀಡಲು ಸಾಧ್ಯ ಆಗುವುದಿಲ್ಲ. ಅಂಥವರ ಪದವಿ ಕೂಡ ಕಡಿಮೆ ಆಗುತ್ತದೆ. ನೀವೆಲ್ಲರೂ ಆಭರಣದ ವ್ಯಾಪಾರಿ ಆಗಿದ್ದೀರಾ. ಇದು ಅವಿನಾಶಿ ಜ್ಞಾನರತ್ನದ ಆಭರಣ ಆಗಿದೆ. ಯಾರ ಬಳಿ ಒಳ್ಳೆಯ ರತ್ನ ಇರುತ್ತದೆಯೋ ಅವರೇ ಶ್ರೀಮಂತರಾಗುತ್ತಾರೆ ಮತ್ತು ಅನ್ಯರನ್ನೂ ಶ್ರೀಮಂತರನ್ನಾಗಿ ಮಾಡುತ್ತಾರೆ. ಎಲ್ಲರೂ ಒಳ್ಳೆಯ ಆಭರಣದ ವ್ಯಾಪಾರಿಗಳು ಎಂದು ತಿಳಿದುಕೊಳ್ಳಬೇಡಿ. ಒಳ್ಳೊಳ್ಳೆಯ ವ್ಯಾಪಾರಿಗಳು ದೊಡ್ಡ ದೊಡ್ಡ ಸೆಂಟರ್ಗೆ ಹೋಗಿ ಸೇವೆಯನ್ನು ಮಾಡುತ್ತಾರೆ. ಯಾರು ಬಹಳ ಒಳ್ಳೆಯ ಆಭರಣದ ವ್ಯಾಪಾರಿ ಆಗಿದ್ದಾರೋ ಅವರಿಗೆ ಸೇವೆಯನ್ನು ಮಾಡುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೆಂಟರ್ಗೆ ಕಳಿಸಲಾಗುತ್ತದೆ. ದೊಡ್ಡ ವ್ಯಕ್ತಿಗಳಿಗೆ ಬಹಳ ಚೆನ್ನಾಗಿ ಜ್ಞಾನದ ಆಭರಣವನ್ನು ಅವರು ನೀಡಬೇಕಾಗುತ್ತದೆ. ದೊಡ್ಡ ದೊಡ್ಡ ಅಂಗಡಿಯಲ್ಲಿ ಎಕ್ಸ್ಪರ್ಟ್ಗಳು ಇರುತ್ತಾರೆ. ಪರಮಾತ್ಮ ತಂದೆಗೆ ವ್ಯಾಪಾರಿ ಎಂದು ಕರೆಯಲಾಗುತ್ತದೆ, ರತ್ನವನ್ನು ನೀಡುವಂಥವರು ಎಂದು ಕರೆಯಲಾಗುತ್ತದೆ. ರತ್ನಗಳ ವ್ಯಾಪಾರವನ್ನು ತಂದೆ ಮಾಡುತ್ತಾರೆ. ಪುನಃ ಪರಮಾತ್ಮ ತಂದೆ ಜಾದೂಗರಾಗಿದ್ದಾರೆ, ಏಕೆಂದರೆ ಪರಮಾತ್ಮ ತಂದೆಯ ಬಳಿ ದಿವ್ಯ ದೃಷ್ಟಿಯ ಕೀ ಇದೆ. ಯಾರಾದರೂ ನವದಾ ಭಕ್ತಿಯನ್ನು ಮಾಡಿದರೆ ಅವರಿಗೆ ಸಾಕ್ಷಾತ್ಕಾರ ಆಗುತ್ತದೆ. ಇಲ್ಲಿ ಸಾಕ್ಷಾತ್ಕಾರದ ಮಾತಿಲ್ಲ. ಕೆಲವರು ಅನಾಯಾಸವಾಗಿ ಮನೆಯಲ್ಲಿ ಕುಳಿತಿರುತ್ತಾರೆ, ಸುಮ್ಮನೆ ಮನೆಯಲ್ಲಿ ಕುಳಿತಿರುತ್ತಾರೆ. ಮನೆಯಲ್ಲಿ ಕುಳಿತಿರುವ ಅನೇಕರಿಗೆ ಇಲ್ಲಿ ಸಾಕ್ಷಾತ್ಕಾರ ಆಗುತ್ತದೆ. ದಿನ ಪ್ರತಿದಿನ ಕಳೆದಂತೆ ಸಾಕ್ಷಾತ್ಕಾರ ಇನ್ನೂ ಸಹಜವಾಗಿ ಆಗುತ್ತದೆ. ಕೆಲವರು ಬ್ರಹ್ಮನ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತಾರೆ, ಕೆಲವರಿಗೆ ಕೃಷ್ಣನ ಸಾಕ್ಷಾತ್ಕಾರ ಆಗುತ್ತದೆ. ಇವರ ಬಳಿ ಹೋಗಿ, ಬ್ರಹ್ಮನ ಬಳಿ ಹೋಗಿ ಎಂದು ಸಾಕ್ಷಾತ್ಕಾರವನ್ನು ಮಾಡಿಸಿ ಪರಮಾತ್ಮ ತಂದೆ ಅವರಿಗೆ ಹೇಳುತ್ತಾರೆ. ಇವರ ಬಳಿ ಹೋದರೆ ನೀವು ರಾಜಕುಮಾರರಾಗಬಹುದು, ಇವರ ಬಳಿ ಹೋಗಿ ರಾಜಕುಮಾರರಾಗುವ ಶಿಕ್ಷಣವನ್ನು ಓದಿ ಎಂದು ತಂದೆ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ. ಪವಿತ್ರ ರಾಜಕುಮಾರ ರಾಜಕುಮಾರಿಯರು ನಿಮ್ಮ ಬಳಿ ಬರುತ್ತಾರೆ ತಾನೆ. ರಾಜಕುಮಾರರಿಗೆ ಪವಿತ್ರರು ಎಂದು ಕರೆಯಬಹುದು. ಪವಿತ್ರತೆಯಿಂದ ಸತ್ಯುಗದಲ್ಲಿ ರಾಜರ ಜನ್ಮ ಆಗುತ್ತದೆ. ಪತಿತರಿಗೆ ಭ್ರಷ್ಟಾಚಾರಿಗಳು ಎಂದು ಕರೆಯುತ್ತೇವೆ. ಪತಿತರಿಂದ ಪಾವನ ಆಗಬೇಕು ಅನ್ನುವ ಮಾತು ನಿಮ್ಮ ಬುದ್ಧಿಯಲ್ಲಿರಬೇಕು. ನೀವೀಗ ಯಾರಿಗೆ ಬೇಕಾದರೂ ಜ್ಞಾನವನ್ನು ತಿಳಿಸಬಹುದು. ಮನುಷ್ಯರು ತಿಳಿದುಕೊಂಡಿದ್ದಾರೆ ಇವರು ಬಹಳಷ್ಟು ಬುದ್ಧಿವಂತರಾಗಿದ್ದಾರೆ ಎಂದು ಹೇಳಬೇಕು. ನಮ್ಮ ಬಳಿ ಯಾವುದೇ ಪ್ರಕಾರದ ಶಾಸ್ತ್ರದ ಜ್ಞಾನ ಇಲ್ಲ, ಇದು ಆತ್ಮಿಕ ಜ್ಞಾನ ಆಗಿದೆ. ಆತ್ಮಿಕ ತಂದೆ ಈ ಆತ್ಮಿಕ ಜ್ಞಾನವನ್ನು ನಮಗೆ ನೀಡುತ್ತಿದ್ದಾರೆ. ತ್ರಿಮೂರ್ತಿ ಬ್ರಹ್ಮ ವಿಷ್ಣು ಶಂಕರರ ಚಿತ್ರ ಇದೆ. ಬ್ರಹ್ಮ ವಿಷ್ಣು ಶಂಕರರು ಕೂಡ ರಚನೆ ಆಗಿದ್ದಾರೆ. ರಚಯಿತ ತಂದೆ ಒಬ್ಬರೇ ಆಗಿದ್ದಾರೆ. ಜಗತ್ತಿನಲ್ಲಿ 10 ರಚಯಿತ ಇರುತ್ತಾರೆ. ಶಿವ ತಂದೆ ಬೇಹದ್ದಿನ ರಚಯಿತ, ಬೇಹದ್ದಿನ ತಂದೆ ಆಗಿದ್ದಾರೆ. ಲೌಕಿಕ ತಂದೆ 10 ರಚಯಿತ ಆಗಿದ್ದಾರೆ. ತಂದೆ ಕುಳಿತು ಶಿಕ್ಷಣವನ್ನು ಓದಿಸುತ್ತಿದ್ದಾರೆ. ಅಂದ ಮೇಲೆ ಶಿಕ್ಷಣವನ್ನು ಓದಿಸುವಾಗ ಪರಿಶ್ರಮ ಪಡಬೇಕಾಗುತ್ತದೆ. ತಂದೆ ಮಕ್ಕಳನ್ನು ಸುಂದರ ಹೂವನ್ನಾಗಿ ಮಾಡುತ್ತಾರೆ. ನೀವೀಗ ಈಶ್ವರ್ಯ ಕುಲದ ಆತ್ಮರಾಗಿದ್ದೀರಾ. ಪರಮಾತ್ಮ ತಂದೆ ನಿಮ್ಮನ್ನು ಪವಿತ್ರರನ್ನಾಗಿ ಮಾಡುತ್ತಾರೆ. ಒಂದು ವೇಳೆ ಪುನಃ ನೀವು ಅಪವಿತ್ರರಾದರೆ ತಂದೆಯ ಕುಲಕ್ಕೆ ಕಳಂಕವನ್ನು ಹಚ್ಚುವವರಾಗಿ ಬಿಡುತ್ತೀರಾ. ತಂದೆಗಂತೂ ಗೊತ್ತಿದೆ, ಯಾರು ಅಪವಿತ್ರರಾಗುತ್ತಾರೋ ಅವರು ಧರ್ಮರಾಜನ ಮೂಲಕ ಬಹಳಷ್ಟು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ. ಪರಮಾತ್ಮ ತಂದೆಯ ಜೊತೆ ಧರ್ಮರಾಜ ಕೂಡ ಇದ್ದಾರೆ. ಧರ್ಮರಾಜನ ಡ್ಯೂಟಿ ಕೂಡ ಈಗಲೇ ಸಂಪೂರ್ಣ ನಡೆಯುತ್ತದೆ. ಸತ್ಯುಗದಲ್ಲಿ ಧರ್ಮರಾಜ ಇರುವುದಿಲ್ಲ. ಧರ್ಮರಾಜ ಈಗ ತಮ್ಮ ಡ್ಯೂಟಿಯನ್ನು ಪೂರ್ಣಗೊಳಿಸುತ್ತಾರೆ. ಪುನಃ ಧರ್ಮರಾಜನ ಡ್ಯೂಟಿ ದ್ವಾಪರ ಯುಗದಿಂದ ಪ್ರಾರಂಭ ಆಗುತ್ತದೆ.
ತಂದೆ ಕುಳಿತು ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ತಿಳಿಸುತ್ತಿದ್ದಾರೆ. ಹೇಳುತ್ತಾರೆ ತಾನೆ, ಇವರು ಹಿಂದಿನ ಜನ್ಮದಲ್ಲಿ ಇಂತಹ ಕರ್ಮವನ್ನು ಮಾಡಿದ್ದಾರೆ, ಇಂತಹ ಪಾಪಕರ್ಮದ ಫಲವನ್ನು ಇವರು ಅನುಭವ ಮಾಡಲೇಬೇಕು, ಅದಕ್ಕೋಸ್ಕರ ಈ ರೀತಿ ಕರ್ಮದ ಫಲವನ್ನು ಅನುಭವ ಮಾಡುತ್ತಿದ್ದಾರೆ ಎಂದು ಹೇಳುತ್ತಾರೆ. ಸತ್ಯುಗದಲ್ಲಿ ಎಂದೂ ಕೂಡ ಕರ್ಮದ ಫಲವನ್ನು ಅನುಭವ ಮಾಡುತ್ತಿದ್ದಾರೆ ಎಂದು ಹೇಳುವುದಿಲ್ಲ. ಕೆಟ್ಟ ಕರ್ಮದ ಹೆಸರು ಕೂಡ ಸತ್ಯುಗದಲ್ಲಿ ಇರುವುದಿಲ್ಲ. ಇಲ್ಲಿ ಕೆಟ್ಟವರು ಮತ್ತು ಒಳ್ಳೆಯವರು ಇಬ್ಬರೂ ಇದ್ದಾರೆ. ಸುಖ ಮತ್ತು ದುಃಖ ಎರಡೂ ಇದೆ, ಆದರೆ ಸುಖ ಬಹಳ ಕಡಿಮೆ ಇದೆ. ಸತ್ಯುಗದಲ್ಲಿ ದುಃಖದ ಹೆಸರು ಕೂಡ ಇಲ್ಲ. ಸತ್ಯುಗದಲ್ಲಿ ದುಃಖ ಹೇಗೆ ಬರಲು ಸಾಧ್ಯ? ಈಗ ನೀವು ಪರಮಾತ್ಮ ತಂದೆಯ ಮೂಲಕ ಹೊಸ ಜಗತ್ತಿನ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ. ಪರಮಾತ್ಮ ತಂದೆ ದುಃಖಹರ್ತ ಸುಖಕರ್ತ ಆಗಿದ್ದಾರೆ. ದುಃಖ ಯಾವಾಗ ಪ್ರಾರಂಭ ಆಗುತ್ತದೆ ಅನ್ನುವುದು ನಿಮಗೆ ಗೊತ್ತಿದೆ. ಶಾಸ್ತ್ರದಲ್ಲಿ ಕಲ್ಪದ ಆಯಸ್ಸನ್ನು ಬಹಳಷ್ಟು ಉದ್ದ ಮತ್ತು ಅಗಲವಾಗಿ ತೋರಿಸಿದ್ದಾರೆ. ಈಗ ನಿಮಗೆ ಗೊತ್ತಿದೆ, ಅರ್ಧ ಕಲ್ಪಕ್ಕೋಸ್ಕರ ನಮ್ಮ ದುಃಖವನ್ನು ಪರಮಾತ್ಮ ತಂದೆ ದೂರ ಮಾಡುತ್ತಿದ್ದಾರೆ ಮತ್ತು ನಾವು ಸುಖವನ್ನು ಪಡೆದುಕೊಳ್ಳುತ್ತಿದ್ದೇವೆ. ಈ ಸೃಷ್ಟಿಚಕ್ರ ಹೇಗೆ ತಿರುಗುತ್ತದೆ ಅನ್ನುವುದರ ಬಗ್ಗೆ ಅನ್ಯರಿಗೆ ತಿಳಿಸುವುದು ಬಹಳ ಸಹಜ ಆಗಿದೆ. ಈ ಎಲ್ಲ ಮಾತುಗಳನ್ನು ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ತಿಳಿದುಕೊಂಡಿಲ್ಲ. ಈ ಜ್ಞಾನದ ಮಾತು ನಿಮ್ಮ ಬುದ್ಧಿಯಲ್ಲಿ ಮಾತ್ರ ಇದೆ, ಅನ್ಯರ ಬುದ್ಧಿಯಲ್ಲಿ ಇಲ್ಲ. ಲಕ್ಷಾಂತರ ವರ್ಷ ಜಗತ್ತಿನ ಆಯಸ್ಸು ಎಂದು ಹೇಳಿಬಿಟ್ಟರೆ ಈ ಎಲ್ಲ ಮಾತು ಬುದ್ಧಿಯಿಂದ ಸಮಾಪ್ತಿಯಾಗಿ ಹೋಗಿಬಿಡುತ್ತದೆ. ಈಗ ನಿಮಗೆ ಗೊತ್ತಿದೆ, ಈ ಸೃಷ್ಟಿ 5000 ವರ್ಷದ ನಾಟಕ ಚಕ್ರ ಆಗಿದೆ. ಇದು ನಿನ್ನೆಯ ಮಾತಾಗಿದೆ. ನಿನ್ನೆ ಸೂರ್ಯವಂಶಿ ಮತ್ತು ಚಂದ್ರವಂಶಿಗಳ ರಾಜ್ಯ ಇತ್ತು. ಭಕ್ತಿಯಲ್ಲೂ ಕೂಡ ಬ್ರಾಹ್ಮಣರಿದ್ದಾರೆ. ಈಗ ಇದು ಸಂಗಮ ಯುಗ ಆಗಿದೆ. ಇದು ರಾತ್ರಿಯೂ ಅಲ್ಲ ಹಗಲೂ ಅಲ್ಲ, ನಿಮಗೆ ಗೊತ್ತಿದೆ. ನಾವೀಗ ಬ್ರಾಹ್ಮಣರಿಂದ ಪುನಃ ದೇವತೆ ಆಗುತ್ತೇವೆ, ನಂತರ ತ್ರೇತಾಯುಗದಲ್ಲಿ ಕ್ಷತ್ರಿಯರಾಗುತ್ತೇವೆ. ಈ ಮಾತನ್ನು ಬುದ್ಧಿಯಲ್ಲಿ ಪಕ್ಕಾ ರೂಪದಲ್ಲಿ ನೆನಪಿಟ್ಟುಕೊಳ್ಳಿ. ಈ ಮಾತನ್ನು ಅನ್ಯರು ಯಾರೂ ಕೂಡ ತಿಳಿದುಕೊಂಡಿಲ್ಲ. ಅವರು ಹೇಳುತ್ತಾರೆ, ಶಾಸ್ತ್ರದಲ್ಲಿ ಕಲ್ಪದ ಆಯಸ್ಸನ್ನು ಇಷ್ಟು ವರ್ಷ ಎಂದು ತೋರಿಸಿದ್ದಾರೆ, ಆದರೆ ನೀವು ಇಷ್ಟು ಕಡಿಮೆ ವರ್ಷ ಎಂದು ತೋರಿಸುತ್ತೀರಾ? ಈ ಲೆಕ್ಕ ನಿಮಗೆ ಎಲ್ಲಿಂದ ಗೊತ್ತಾಯಿತು ಎಂದು ಕೇಳುತ್ತಾರೆ. ಇದು ಅನಾದಿಯಿಂದ ಮಾಡಲ್ಪಟ್ಟ ನಾಟಕ ಆಗಿದೆ. ಇದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಈಗ ಮಕ್ಕಳ ಬುದ್ಧಿಯಲ್ಲಿ ಜ್ಞಾನ ಇದೆ. ಅರ್ಧ ಕಲ್ಪ ಸತ್ಯುಗ ತ್ರೇತಾಯುಗ, ನಂತರ ಅರ್ಧ ಕಲ್ಪದಿಂದ ಭಕ್ತಿ ಪ್ರಾರಂಭ ಆಗುತ್ತದೆ. ತ್ರೇತಾಯುಗ ಮತ್ತು ದ್ವಾಪರಯುಗದ ಸಂಗಮ ಕೂಡ ಇರುತ್ತದೆ. ಆದರೆ ದ್ವಾಪರಯುಗದಲ್ಲಿ ಶಾಸ್ತ್ರ ಮುಂತಾದದ್ದು ನಿಧಾನವಾಗಿ ನಿರ್ಮಾಣ ಆಗುತ್ತದೆ. ಭಕ್ತಿ ಮಾರ್ಗದ ಸಾಮಗ್ರಿಗಳು ಬಹಳಷ್ಟು ಇದೆ. ಹೇಗೆ ವೃಕ್ಷ ಬಹಳ ದೊಡ್ಡದಾಗಿ ಬೆಳೆಯುತ್ತದೆಯೋ ಹಾಗೆ ಭಕ್ತಿಯ ವಿಸ್ತಾರ ಬಹಳಷ್ಟು ಇದೆ. ಈ ವೃಕ್ಷದ ಬೀಜ ಪರಮಾತ್ಮ ತಂದೆಯಾಗಿದ್ದಾರೆ. ಇದು ಉಲ್ಟಾ ವೃಕ್ಷ ಆಗಿದೆ. ಮೊಟ್ಟ ಮೊದಲು ಆದಿ ಸನಾತನ ದೇವಿ ದೇವತಾ ಧರ್ಮ ಇರುತ್ತದೆ. ಈ ಮಾತನ್ನು ತಂದೆ ತಿಳಿಸುತ್ತಿದ್ದಾರೆ. ಇದು ಸಂಪೂರ್ಣ ಹೊಸ ಮಾತಾಗಿದೆ. ದೇವಿ ದೇವತಾ ಧರ್ಮವನ್ನು ಬೇರೆ ಯಾರೂ ಸ್ಥಾಪನೆ ಮಾಡಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಮಾತ್ರ ಸ್ಥಾಪನೆ ಮಾಡುತ್ತಾರೆ. ದೇವತಾ ಧರ್ಮದ ಸ್ಥಾಪನೆಯ ಬಗ್ಗೆ ಕೂಡ ಯಾರಿಗೂ ಗೊತ್ತಿಲ್ಲ. ಕೃಷ್ಣ ಕೂಡ ಸಣ್ಣ ಮಗು ಆಗಿದ್ದಾರೆ. ಜ್ಞಾನವನ್ನು ನೀಡುವಂಥವರು ಪರಮಾತ್ಮ ತಂದೆ ಆಗಿದ್ದಾರೆ. ತಂದೆಯ ಹೆಸರನ್ನು ಹಾರಿಸಿ, ಮಕ್ಕಳ ಹೆಸರನ್ನು ಗೀತೆಯಲ್ಲಿ ತೋರಿಸಿದ್ದಾರೆ. ಪರಮಾತ್ಮ ತಂದೆಯ ಹೆಸರನ್ನು ಹಾರಿಸಿ, ಮಗು ಆಗಿರುವ ಕೃಷ್ಣನ ಹೆಸರನ್ನು ಗೀತೆಯಲ್ಲಿ ತೋರಿಸಿದ್ದಾರೆ. ಕೃಷ್ಣನ ಚರಿತ್ರೆಯನ್ನು ಕುಳಿತು ಬರೆದಿದ್ದಾರೆ. ಕೃಷ್ಣನ ಚರಿತ್ರೆಯನ್ನು ತೋರಿಸುತ್ತಾರೆ. ತಂದೆ ಹೇಳುತ್ತಾರೆ, ಕೃಷ್ಣನ ಬಗ್ಗೆ ಯಾವ ಲೀಲೆಯೂ ಇಲ್ಲ, ಗಾಯನ ಕೂಡ ಇದೆ. ಹೇ ಪ್ರಭು, ನಿಮ್ಮ ಲೀಲೆ ಅಪರಂ ಅಪಾರ ಆಗಿದೆ ಎಂದು. ಲೀಲೆ ಕೇವಲ ಒಬ್ಬ ತಂದೆಯದ್ದಾಗಿದೆ. ಶಿವತಂದೆಯ ಮಹಿಮೆ ಬಹಳಷ್ಟು ಭಿನ್ನ ಆಗಿದೆ. ಅವರು ಸದಾಕಾಲಕ್ಕೂ ಪಾವನ ಆಗಿ ಇರುವಂಥವರು. ಆದರೆ ಸದಾ ಅವರು ಪಾವನ ಆಗಿದ್ದರೂ ಕೂಡ ಪರಮಾತ್ಮ ತಂದೆ ಪಾವನ ಶರೀರದಲ್ಲಿ ಬರುವುದಿಲ್ಲ. ಅವರನ್ನು ನಾವು ಕೂಗಿ ಕರೆಯುವುದೇ, ಪತಿತ ಜಗತ್ತಿಗೆ ಬಂದು ನಮ್ಮನ್ನು ಪಾವನ ಮಾಡಿ ಎಂದು. ಈಗ ಪರಮಾತ್ಮ ತಂದೆ ಹೇಳುತ್ತಾರೆ, ನೀವು ನನ್ನನ್ನು ಪತಿತ ಜಗತ್ತಿಗೆ ಬಾ ಎಂದು ಕರೆಯುತ್ತೀರಾ? ನಾನು ಪತಿತ ಜಗತ್ತಿನಲ್ಲೇ ಬರಬೇಕಾಗುತ್ತದೆ. ಈ ಬ್ರಹ್ಮನ ಅನೇಕ ಜನ್ಮಗಳ ಅಂತ್ಯದಲ್ಲಿ ನಾನು ಬಂದು ಇವರ ಶರೀರದಲ್ಲಿ ಪ್ರವೇಶವನ್ನು ಮಾಡುತ್ತೇನೆ. ತಂದೆ ಹೇಳುತ್ತಾರೆ, ಮುಖ್ಯ ಮಾತು ಅಂದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಇನ್ನು ಉಳಿದಿದ್ದೆಲ್ಲ ವಿಸ್ತಾರವಾದ ಜ್ಞಾನ ಆಗಿದೆ. ಎಲ್ಲರೂ ಎಲ್ಲ ಜ್ಞಾನದ ಮಾತನ್ನು ಧಾರಣೆ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಯಾರು ಜ್ಞಾನದ ಮಾತನ್ನು ಧಾರಣೆ ಮಾಡಿಕೊಳ್ಳುತ್ತಾರೋ ಅವರು ಅವಶ್ಯವಾಗಿ ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತಾರೆ. ಯಾರು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತಾರೋ ತಂದೆ ಅವರಿಗೆ ಜ್ಞಾನದ ಮಾತನ್ನು ತಿಳಿಸುತ್ತಾರೆ. ಇನ್ನು ತಂದೆ ಹೇಳುತ್ತಾರೆ, ಮನ್ಮನಾಭವ
ಮಕ್ಕಳ ಬುದ್ಧಿಯಂತೂ ನಂಬರ್ ವಾರ್ ಇದೆ ತಾನೆ. ಕೆಲವೊಂದು ಮೋಡಗಳು ಚೆನ್ನಾಗಿ ಮಳೆಯನ್ನು ತುಂಬಿಕೊಂಡು ಮಳೆಯನ್ನು ಸುರಿಸುತ್ತದೆ. ಅಂದರೆ ಇಲ್ಲೂ ಕೂಡ ಕೆಲವರು ಚೆನ್ನಾಗಿ ಜ್ಞಾನದ ಮಳೆಯನ್ನು ತುಂಬಿಕೊಂಡು ಜ್ಞಾನದ ಮಳೆಯನ್ನು ಸುರಿಸುವ ಮೋಡ ಆಗಿದ್ದಾರೆ. ಕೆಲವರು ಸ್ವಲ್ಪ ಮಳೆಯನ್ನು ತುಂಬಿಕೊಂಡು ಹೋಗುವಂತಹ ಮೋಡ ಆಗಿದ್ದಾರೆ. ಅವರು ಸ್ವಲ್ಪ ಮಳೆಯನ್ನು ಸುರಿಸುತ್ತಾರೆ. ನೀವೆಲ್ಲರೂ ಮೋಡ ಆಗಿದ್ದೀರಾ. ಕೆಲವರಂತೂ ಸ್ವಲ್ಪ ಕೂಡ ಮಳೆಯನ್ನು ಸುರಿಸುವುದಿಲ್ಲ. ಜ್ಞಾನವನ್ನು ಆಕರ್ಷಣೆ ಮಾಡುವ ಶಕ್ತಿ ಕೂಡ ಕೆಲವು ಮಕ್ಕಳಲ್ಲಿ ಇಲ್ಲ. ಮಮ್ಮ ಬಾಬಾ ಬಹಳ ಒಳ್ಳೆಯ ಮೋಡ ಆಗಿದ್ದಾರೆ. ಮಕ್ಕಳಾದ ನೀವೀಗ ಯಾರು ಚೆನ್ನಾಗಿ ಜ್ಞಾನದ ಮಳೆಯನ್ನು ಸುರಿಸುತ್ತಾರೋ ಅಂಥವರ ಸಂಘವನ್ನು ಮಾಡಬೇಕು. ಯಾರು ಜ್ಞಾನದ ಮಳೆಯನ್ನು ಸುರಿಸುವುದಿಲ್ಲವೋ ಅಂಥವರ ಸಂಘದಲ್ಲಿ ಏನಿದೆ? ಅವರ ಸಂಘದಿಂದ ಏನು ಲಾಭ? ಸಂಘದೋಷ ಕೂಡ ಬಹಳ ಬೇಗ ತಾಕುತ್ತದೆ. ಕೆಲವರು ಕೆಲವರ ಸಂಘದಿಂದ ವಜ್ರ ಸಮಾನ ಆಗುತ್ತಾರೆ, ಕೆಲವರು ಕೆಲವರ ಸಂಘದಿಂದ ಕಲ್ಲಿನ ಸಮಾನ ಆಗುತ್ತಾರೆ. ಸದಾ ಒಳ್ಳೆಯವರ ಬಾಲವನ್ನು ಹಿಡಿದುಕೊಳ್ಳಬೇಕು, ಒಳ್ಳೆಯವರ ಬೆನ್ನನ್ನು ಹಿಡಿದುಕೊಳ್ಳಬೇಕು. ಯಾರು ಜ್ಞಾನಿಗಳಾಗಿದ್ದಾರೋ ಅವರು ಅನೇಕರನ್ನು ತಮ್ಮ ಸಮಾನ ಹೂವನ್ನಾಗಿ ಮಾಡುತ್ತಾರೆ. ಸತ್ಯ ತಂದೆಯಿಂದ ಯಾರು ಜ್ಞಾನವನ್ನು ಪಡೆದುಕೊಂಡು ಜ್ಞಾನಿಗಳು ಯೋಗಿಗಳು ಆಗಿದ್ದಾರೋ ಅವರ ಸಂಘವನ್ನು ಮಾಡಬೇಕು. ಈ ರೀತಿ ತಿಳಿದುಕೊಳ್ಳಬೇಡಿ, ನಾವು ಇಂಥವರ ಬಾಲವನ್ನು ಹಿಡಿದುಕೊಂಡರೆ ಪಾರಾಗುತ್ತೇವೆ ಎಂದು. ಈ ರೀತಿ ಅನೇಕ ಮಕ್ಕಳು ತಿಳಿದುಕೊಂಡಿದ್ದಾರೆ. ಆದರೆ ಇಲ್ಲಿ ಅನ್ಯರ ಬಾಲವನ್ನು ಹಿಡಿದುಕೊಂಡು ಪಾರಾಗುವ ಮಾತೇ ಇಲ್ಲ. ವಿದ್ಯಾರ್ಥಿಗಳು ಅನ್ಯರ ಬಾಲವನ್ನು ಹಿಡಿದುಕೊಂಡರೆ ಪಾಸ್ ಆಗುತ್ತಾರೇನೂ ಇಲ್ಲ. ಸ್ವಯಂ ಓದಬೇಕಾಗುತ್ತದೆ. ಪರಮಾತ್ಮ ತಂದೆ ಬಂದು ಜ್ಞಾನವನ್ನು ನೀಡುತ್ತಾರೆ. ಈ ಸಮಯದಲ್ಲಿ ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆ ನಮಗೆ ಜ್ಞಾನವನ್ನು ನೀಡುತ್ತಿದ್ದಾರೆ. ಈಗ ಪರಮಾತ್ಮ ತಂದೆಗೂ ಗೊತ್ತಿದೆ ನಾನು ಈಗ ಹೋಗಿ ಜ್ಞಾನವನ್ನು ನೀಡಬೇಕು ಎಂದು. ಭಕ್ತಿ ಮಾರ್ಗದಲ್ಲಿ ಭಕ್ತರ ಬುದ್ಧಿಯಲ್ಲಿ ಈ ಜ್ಞಾನದ ಮಾತು ಇರುವುದಿಲ್ಲ. ಭಕ್ತಿ ಮಾರ್ಗ ನಡೆಯುವಾಗ ಪರಮಾತ್ಮ ತಂದೆಯ ಬುದ್ಧಿಯಲ್ಲೂ ಕೂಡ ನಾನೀಗ ಹೋಗಿ ಜ್ಞಾನವನ್ನು ನೀಡಬೇಕು ಅನ್ನುವ ವಿಚಾರ ಬರುವುದಿಲ್ಲ. ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಪರಮಾತ್ಮ ತಂದೆ ಏನನ್ನೂ ಮಾಡುವುದಿಲ್ಲ. ದಿವ್ಯ ದೃಷ್ಟಿ ನಿಮಗೆ ಪ್ರಾಪ್ತಿಯಾಗುವುದು ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ದಿವ್ಯ ದೃಷ್ಟಿ ನಾಟಕದ ಆಧಾರದಿಂದ ಸಿಗುತ್ತದೆ. ಆ ದಿವ್ಯ ದೃಷ್ಟಿಯಿಂದ ನಿಮಗೆ ಸಾಕ್ಷಾತ್ಕಾರ ಆಗುತ್ತದೆ. ತಂದೆ ಹೇಳುತ್ತಾರೆ, ನಾನು ಕುಳಿತು ಸಾಕ್ಷಾತ್ಕಾರವನ್ನು ಮಾಡಿಸುತ್ತೇನೆ ಎಂದು ತಿಳಿದುಕೊಳ್ಳಬೇಡಿ. ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಒಂದು ವೇಳೆ ಯಾವುದಾದರೂ ದೇವತೆಯ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಬೇಕು ಎಂದು ನೀವು ಬಯಸಿದರೆ ಆ ದೇವಿ ಸಾಕ್ಷಾತ್ಕಾರವನ್ನಂತೂ ಮಾಡಿಸಲು ಸಾಧ್ಯ ಇಲ್ಲ. ಹೇಳುತ್ತಾರೆ, ಹೇ ಭಗವಂತ ನಮಗೆ ಸಾಕ್ಷಾತ್ಕಾರವನ್ನು ಮಾಡಿಸು ಎಂದು. ತಂದೆ ಹೇಳುತ್ತಾರೆ, ನಾಟಕದಲ್ಲಿ ನಿಮಗೆ ಸಾಕ್ಷಾತ್ಕಾರ ಆಗುವುದು ಫಿಕ್ಸ್ ಆಗಿತ್ತು ಅಂದರೆ ಅವಶ್ಯವಾಗಿ ಸಾಕ್ಷಾತ್ಕಾರ ಆಗುತ್ತದೆ. ನಾನು ಕೂಡ ನಾಟಕದ ಬಂಧನದಲ್ಲಿ ಬಂಧಿತಾಗಿದ್ದೇನೆ. ತಂದೆ ಹೇಳುತ್ತಾರೆ, ನಾನು ಈ ಸೃಷ್ಟಿಗೆ ಬಂದಿದ್ದೇನೆ. ನಾನು ಈ ಬ್ರಹ್ಮನ ಮುಖದ ಮೂಲಕ ಮಾತನಾಡುತ್ತಿದ್ದೇನೆ. ಇವರ ಕಣ್ಣಿನಿಂದ ನಿಮ್ಮನ್ನು ನೋಡುತ್ತಿದ್ದೇನೆ. ಒಂದು ವೇಳೆ ಈ ಬ್ರಹ್ಮನ ಶರೀರದಲ್ಲಿ ಶಿವತಂದೆ ಬರದೇ ಇದ್ದರೆ ನಿಮ್ಮನ್ನು ಶಿವತಂದೆ ಹೇಗೆ ನೋಡಲು ಸಾಧ್ಯ ಆಗುತ್ತಿತ್ತು? ಪತಿತ ಜಗತ್ತಿಗೆ ನಾನು ಬರಬೇಕಾಗುತ್ತದೆ. ಸ್ವರ್ಗದಲ್ಲಿ ಯಾರೂ ನನ್ನನ್ನು ಕೂಗಿ ಕರೆಯುವುದಿಲ್ಲ. ಸಂಗಮ ಯುಗದಲ್ಲೇ ತಂದೆಯನ್ನು ಕೂಗಿ ಕರೆಯುತ್ತಾರೆ. ಈಗ ಪರಮಾತ್ಮ ತಂದೆ ಸಂಗಮ ಯುಗಕ್ಕೆ ಬಂದು ಶರೀರವನ್ನು ಪಡೆದುಕೊಳ್ಳುತ್ತಾರೆ. ಸಂಗಮ ಯುಗದಲ್ಲೇ ಶಿವತಂದೆ ಮಕ್ಕಳನ್ನು ನೋಡುತ್ತಾರೆ. ಮಕ್ಕಳು ಶಿವತಂದೆಯನ್ನು ನೋಡುತ್ತೀರಾ? ನಿರಾಕಾರ ತಂದೆ ನಿರಾಕಾರ ರೂಪದಲ್ಲಿ ಪರಮಧಾಮದಲ್ಲಿದ್ದಾಗ ಯಾರೂ ತಂದೆಯನ್ನು ನೋಡಲು ಆಗುವುದಿಲ್ಲ. ಕರ್ಮೇಂದ್ರಿಯ ಇಲ್ಲದೆ ಆತ್ಮ ಏನನ್ನೂ ಮಾಡಲು ಸಾಧ್ಯ ಇಲ್ಲ. ತಂದೆ ಹೇಳುತ್ತಾರೆ, ನಾನು ಮಕ್ಕಳಾದ ನಿಮ್ಮನ್ನು ಹೇಗೆ ನೋಡಲಿ, ಹೇಗೆ ಶರೀರವನ್ನು ಅಲುಗಾಡಿಸಲಿ? ಸ್ವಲ್ಪ ಅಲುಗಾಡಬೇಕು ಅಂದರೂ ಕೂಡ ಶರೀರ ಬೇಕು. ಶರೀರ ಇಲ್ಲದೆ ಆತ್ಮ ಅಲುಗಾಡಲು ಸಾಧ್ಯ ಇಲ್ಲ. ಇದೆಲ್ಲ ಅಂಧಶ್ರದ್ಧೆಯಾಗಿದೆ. ಈಶ್ವರ ಎಲ್ಲವನ್ನು ನೋಡುತ್ತಾರೆ ಅನ್ನುವುದು ಅಂಧಶ್ರದ್ಧೆಯಾಗಿದೆ. ಈಶ್ವರ ಎಲ್ಲವನ್ನು ಮಾಡುತ್ತಾರೆ ಅನ್ನುವುದು ಕೂಡ ಅಂಧಶ್ರದ್ಧೆಯಾಗಿದೆ. ಶರೀರ ಇಲ್ಲದೆ ತಂದೆ ಹೇಗೆ ನೋಡಲು ಸಾಧ್ಯ? ಯಾವಾಗ ಕರ್ಮೇಂದ್ರಿಯ ಸಿಗುತ್ತದೆಯೋ ಆಗ ನೋಡಲು ಸಾಧ್ಯ. ತಂದೆ ಹೇಳುತ್ತಾರೆ, ಒಳ್ಳೆಯದು ಅಥವಾ ಕೆಟ್ಟದ್ದು ಏನೆಲ್ಲ ಕರ್ಮ ಇದೆಯೋ ಆ ಎಲ್ಲ ಕರ್ಮವನ್ನು ಕೂಡ ನಾಟಕದ ಅನುಸಾರ ನೀವೆಲ್ಲರೂ ಮಾಡುತ್ತೀರಾ. ನಿಮ್ಮ ಕರ್ಮ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಇಷ್ಟೆಲ್ಲ ಕೋಟ್ಯಾಂತರ ಮನುಷ್ಯರ ಕರ್ಮದ ಲೆಕ್ಕವನ್ನು ನಾನು ಕುಳಿತು ಇಡಲು ಸಾಧ್ಯೇನು? ನನಗೆ ಶರೀರ ಇದೆಯೇನು? ಶರೀರದಲ್ಲಿ ನಾನು ಬಂದಾಗ ಈ ಲೆಕ್ಕವನ್ನು ಇಡಲು ಸಾಧ್ಯ? ಮಾಡಿ ಮಾಡಿಸುವಾತ ತಂದೆ ಎಂದು ನೀವು ನನಗೆ ಕರೆಯುತ್ತೀರಾ? ಒಂದು ವೇಳೆ ನಾನು ಬ್ರಹ್ಮನ ಶರೀರದಲ್ಲಿ ಬಂದು ನಿಮ್ಮನ್ನು ಪಾವನ ಮಾಡದೇ ಇದ್ದಿದ್ದರೆ ಮಾಡಿ ಮಾಡಿಸುವಾತ ತಂದೆ ಎಂದು ನೀವು ನನಗೆ ಕರೆಯುತ್ತಿರಲಿಲ್ಲ.
ನಾನು ಈ ಬ್ರಹ್ಮನ ಶರೀರದಲ್ಲಿ ಬಂದಾಗ ಮಾತ್ರ ನಿಮ್ಮನ್ನು ಪಾವನ ಮಾಡಲು ಸಾಧ್ಯ. ಪರಮಧಾಮದಲ್ಲಿ ಮೇಲೆ ಆತ್ಮ ಏನನ್ನು ಮಾಡುತ್ತದೆ? ಮೇಲೆ ಏನನ್ನೂ ಮಾಡುವುದಿಲ್ಲ. ಶರೀರ ಸಿಕ್ಕಾಗ ಆತ್ಮ ಪಾತ್ರವನ್ನು ಮಾಡುತ್ತದೆ. ನಾನು ಈ ಸೃಷ್ಟಿಗೆ ಬಂದು ಪಾತ್ರವನ್ನು ಅಭಿನಯ ಮಾಡುತ್ತೇನೆ ಎಂದು ತಂದೆ ಹೇಳುತ್ತಾರೆ. ಸತ್ಯುಗದಲ್ಲಿ ನನ್ನ ಪಾತ್ರ ಇಲ್ಲ. ಪಾತ್ರ ಇಲ್ಲದೇ ಇರುವ ಕಾರಣ ನಾನು ಸತ್ಯುಗಕ್ಕೆ ಬರುವುದಿಲ್ಲ. ಪಾತ್ರ ಇಲ್ಲದೇ ಇದ್ದಾಗ ಆತ್ಮ ಏನನ್ನೂ ಮಾಡಲು ಸಾಧ್ಯ ಇಲ್ಲ. ಶರೀರ ಇಲ್ಲದೇ ಇದ್ದರೆ ಆತ್ಮ ಏನನ್ನೂ ಮಾಡಲು ಸಾಧ್ಯ ಇಲ್ಲ. ಆತ್ಮವನ್ನು ಕೂಗಿ ಕರೆಯಲಾಗುತ್ತದೆ. ಆತ್ಮ ಶರೀರದಲ್ಲಿ ಬಂದು ಮಾತನಾಡುತ್ತದೆ. ಕರ್ಮೇಂದ್ರಿಯ ಇಲ್ಲದೆ ಯಾರೂ ಏನನ್ನೂ ಮಾಡಲು ಸಾಧ್ಯ ಇಲ್ಲ. ಇದೆಲ್ಲ ವಿಸ್ತಾರವಾಗಿ ತಿಳಿದುಕೊಳ್ಳುವಂತಹ ಮಾತಾಗಿದೆ. ಮುಖ್ಯ ಮಾತನ್ನು ತಂದೆ ಹೇಳುತ್ತಾರೆ. ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ. ಬೇಹದ್ದಿನ ತಂದೆ ಬಹಳ ದೊಡ್ಡ ತಂದೆಯಾಗಿದ್ದಾರೆ. ಅವರಿಂದ ಯಾವಾಗ ಆಸ್ತಿ ಸಿಗುತ್ತದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ತಂದೆ ಹೇಳುತ್ತಾರೆ, ನೀವು ಕೂಗಿ ಕರೆಯುತ್ತೀರಾ, ಬಾಬಾ ಬಂದು ನಮ್ಮ ದುಃಖವನ್ನು ದೂರ ಮಾಡಿ, ನಮಗೆ ಸುಖ ಕೊಡಿ ಎಂದು. ಆದರೆ ಶಿವತಂದೆ ಯಾವಾಗ ಸುಖವನ್ನು ಕೊಡುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಈಗ ಮಕ್ಕಳಾದ ನೀವು ಈ ಹೊಸ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದೀರಾ. ನಿಮಗೆ ಗೊತ್ತಿದೆ, ನಾವೀಗ ಅಮರರಾಗುತ್ತಿದ್ದೇವೆ. ನಾವೀಗ ಅಮರಲೋಕಕ್ಕೆ ಹೋಗುತ್ತಿದ್ದೇವೆ. ನೀವು ಅಮರಲೋಕಕ್ಕೆ ಎಷ್ಟು ಬಾರಿ ಹೋಗುತ್ತೀರಾ? ಅನೇಕ ಬಾರಿ ನೀವು ಅಮರಲೋಕದಲ್ಲಿ ಪಾತ್ರವನ್ನು ಮಾಡಿದ್ದೀರಾ. ಈ ನಾಟಕದ ಅಂತ್ಯ ಎಂದೂ ಆಗಲು ಸಾಧ್ಯ ಇಲ್ಲ. ಬಹಳಷ್ಟು ಮಕ್ಕಳು ಹೇಳುತ್ತಾರೆ, ಮೋಕ್ಷ ಸಿಗಲು ಸಾಧ್ಯ ಇಲ್ಲವೇ ಎಂದು. ಹೇಳಬೇಕು, ಇಲ್ಲ. ಇದು ಅನಾದಿಯಿಂದ ಮಾಡಲ್ಪಟ್ಟಿರುವ ಅವಿನಾಶಿ ನಾಟಕ ಆಗಿದೆ. ಈ ನಾಟಕ ಎಂದೂ ವಿನಾಶ ಆಗಲು ಸಾಧ್ಯ ಇಲ್ಲ. ಅನಾದಿಯಿಂದಲೂ ಈ ಚಕ್ರ ತಿರುಗುತ್ತಿರುತ್ತದೆ. ಈಗ ಮಕ್ಕಳಾದ ನೀವು ಈ ಸಮಯದಲ್ಲಿ ಸತ್ಯ ಸಾಹೇಬಾಗಿರುವ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡಿದ್ದೀರಾ. ನೀವು ಸನ್ಯಾಸಿಗಳಾಗಿದ್ದೀರಾ, ಆದರೆ ಬಡವರಲ್ಲ. ಸನ್ಯಾಸಿಗಳಿಗೆ ಭಿಕ್ಷುಕರು ಬಡವರು ಎಂದು ಕರೆಯಲಾಗುತ್ತದೆ. ನೀವು ರಾಜಋಷಿಗಳಾಗಿದ್ದೀರಾ. ಋಷಿಗಳು ಎಂದು ಸನ್ಯಾಸಿಗಳಿಗೆ ಕರೆಯುತ್ತಾರೆ. ನೀವೀಗ ಪುನಃ ಶ್ರೀಮಂತರಾಗುತ್ತಿದ್ದೀರಾ. ಭಾರತ ಎಷ್ಟು ಶ್ರೀಮಂತ ದೇಶ ಆಗಿತ್ತು, ಈಗ ಎಷ್ಟೊಂದು ಬಡ ದೇಶ ಆಗಿದೆ. ಬೇಹದ್ದಿನ ತಂದೆ ಬಂದು ಬೇಹದ್ದಿನ ಆಸ್ತಿಯನ್ನು ಕೊಡುತ್ತಿದ್ದಾರೆ. ಗೀತೆಯಲ್ಲೂ ಕೂಡ ಇದೆ, ಪರಮಾತ್ಮ ತಂದೆ ನೀವು ಬಂದು ಏನನ್ನು ಕೊಡುತ್ತೀರೋ ಅದನ್ನು ಬೇರೆ ಯಾರೂ ಕೊಡಲು ಸಾಧ್ಯ ಇಲ್ಲ. ಈಗ ಪರಮಾತ್ಮ ತಂದೆ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಆಸ್ತಿಯನ್ನು ನಮ್ಮಿಂದ ಯಾರೂ ಕಿತ್ತುಕೊಳ್ಳಲು ಸಾಧ್ಯ ಇಲ್ಲ. ಇಂತಿಂತಹ ಗೀತೆಯನ್ನು ಯಾರು ತಯಾರು ಮಾಡಿದ್ದಾರೋ ಅವರಿಗೂ ಗೀತೆಯ ಅರ್ಥ ಗೊತ್ತಿಲ್ಲ. ನಿಮಗೆ ಗೊತ್ತಿದೆ, ಸತ್ಯುಗದಲ್ಲಿ ಪಾರ್ಟಿಷನ್ ಇರುವುದಿಲ್ಲ. ಇಲ್ಲಿ ಎಷ್ಟೊಂದು ಪಾರ್ಟಿಷನ್ ಇದೆ. ಸತ್ಯುಗದಲ್ಲಿ ಆಕಾಶ ಭೂಮಿ ಎಲ್ಲವೂ ನಿಮ್ಮದೇ ಆಗಿರುತ್ತದೆ. ಅಂದ ಮೇಲೆ ಮಕ್ಕಳಾದ ನಿಮಗೆ ಎಷ್ಟೊಂದು ಖುಷಿ ಇರಬೇಕು. ಸದಾ ತಿಳಿದುಕೊಳ್ಳಿ, ಶಿವತಂದೆ ನಮಗೆ ತಿಳಿಸುತ್ತಿದ್ದಾರೆ ಎಂದು. ಶಿವತಂದೆ ಎಂದೂ ರಜೆ ಹಾಕುವುದಿಲ್ಲ, ಏಕೆಂದರೆ ಶಿವತಂದೆಗೆ ಕಾಯಿಲೆ ಬರುವುದಿಲ್ಲ. ಈಗ ನೀವು ಶಿವತಂದೆಯನ್ನೇ ನೆನಪು ಮಾಡಬೇಕು. ಶಿವತಂದೆಗೆ ಸದಾ ನಿರಹಂಕಾರಿ ಎಂದು ಕರೆಯಲಾಗುತ್ತದೆ. ನೀವು ಒಬ್ಬ ಶಿವತಂದೆಯ ನೆನಪಿನಲ್ಲಿ ಇದ್ದರೆ ನೀವು ಕೂಡ ನಿರಹಂಕಾರಿ ಸ್ಥಿತಿಯಲ್ಲಿ ಇರುತ್ತೀರಾ. ನಾನು ಏನನ್ನು ಮಾಡುತ್ತೇನೋ ನನ್ನನ್ನು ನೋಡಿ, ಎಲ್ಲರೂ ಮಾಡುತ್ತಾರೆ. ನಾನು ಇದನ್ನು ಮಾಡುತ್ತಿದ್ದೇನೆ, ಇದನ್ನು ಮಾಡುತ್ತಿದ್ದೇನೆ ಎಂದು ಅಹಂಕಾರಕ್ಕೆ ವಶ ಆಗಬಾರದು. ಸೇವೆಯನ್ನು ಮಾಡುವುದು ನಿಮ್ಮ ಕರ್ತವ್ಯ ಆಗಿದೆ. ಇದರಲ್ಲಿ ಅಹಂಕಾರ ಬರಬಾರದು. ಅಹಂಕಾರ ಬಂದರೆ ನೀವು ಕೆಳಗೆ ಬೀಳುತ್ತೀರಾ. ಸೇವೆಯನ್ನು ಮಾಡುತ್ತಾ ಇರಿ. ಇದು ಆತ್ಮಿಕ ಸೇವೆಯಾಗಿದೆ, ಉಳಿದಿದ್ದೆಲ್ಲ ಶಾರೀರಿಕ ಸೇವೆಯಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ, ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಪರಮಾತ್ಮ ತಂದೆ ಏನು ಜ್ಞಾನವನ್ನು ಓದಿಸುತ್ತಿದ್ದಾರೋ ಅದರ ರಿಟರ್ನ್ ಆಗಿ ಸುಂದರ ಹೂವಾಗಿ ತಂದೆಗೆ ತೋರಿಸಬೇಕು, ಪರಿಶ್ರಮ ಪಡಬೇಕು. ಎಂದೂ ಕೂಡ ಈಶ್ವರೀಯ ಕುಲದ ಹೆಸರನ್ನು ಹಾಳು ಮಾಡಬಾರದು. ಯಾರು ಜ್ಞಾನಿ ಮತ್ತು ಯೋಗಿಯಾಗಿದ್ದಾರೋ ಅವರ ಸಂಘವನ್ನೇ ಮಾಡಬೇಕು. ಸೆಕೆಂಡ್ ಪಾಯಿಂಟ್, ನನ್ನತನದ ತ್ಯಾಗವನ್ನು ಮಾಡಿ ನಿರಹಂಕಾರಿಗಳಾಗಿ ಆತ್ಮಿಕ ಸೇವೆಯನ್ನು ಮಾಡಬೇಕು. ಆತ್ಮಿಕ ಸೇವೆಯನ್ನು ಮಾಡುವುದನ್ನು ಸ್ವಯಂನ ಕರ್ತವ್ಯ ಎಂದು ತಿಳಿದುಕೊಳ್ಳಬೇಕು. ಅಹಂಕಾರಕ್ಕೆ ವಶ ಆಗಬಾರದು. ವರದಾನ, ತಮ್ಮ ಸೂಕ್ಷ್ಮ ದೇವತಾ ಸ್ವರೂಪದ ಮೂಲಕ ಸರ್ವರನ್ನು ಆಸ್ತಿಗೆ ಅಧಿಕಾರಿಯನ್ನಾಗಿ ಮಾಡುವಂತಹ ಆಕರ್ಷಣಾ ಮೂರ್ತಿಗಳಾಗಿ ಸೂಕ್ಷ್ಮ ದೇವತಾ ಸ್ವರೂಪದ ಹೊಳೆಯುವಂತಹ ಡ್ರೆಸ್ಸನ್ನು ಧಾರಣೆ ಮಾಡಿಕೊಳ್ಳಿ. ಆಗ ದೂರ ದೂರದಲ್ಲಿರುವ ಆತ್ಮರು ಕೂಡ ನಿಮ್ಮ ಕಡೆ ಆಕರ್ಷಿತ ಆಗಿ ಬರುತ್ತಾರೆ. ಸೂಕ್ಷ್ಮ ದೇವತಾ ಸ್ವರೂಪದ ಹೊಳೆಯುವ ಡ್ರೆಸ್ಸನ್ನು ಧಾರಣೆ ಮಾಡಿಕೊಂಡಾಗ
ದೂರ ದೂರದಲ್ಲಿರುವ ಆತ್ಮರನ್ನು ನೀವು ಆಕರ್ಷಣೆ ಮಾಡಬಹುದು ಮತ್ತು ಸರ್ವರನ್ನು ಬಿಕಾರಿತನದಿಂದ ಮುಕ್ತ ಮಾಡಿ ಅವರನ್ನು ಆಸ್ತಿಗೆ ಅಧಿಕಾರಿಯನ್ನಾಗಿ ಮಾಡಬಹುದು. ಅದಕ್ಕೋಸ್ಕರ ಜ್ಞಾನಮೂರ್ತಿ, ಯೋಗಮೂರ್ತಿ ಮತ್ತು ಸರ್ವ ದಿವ್ಯ ಗುಣಗಳ ಮೂರ್ತಿಯಾಗಿ ಹಾರುವ ಕಲೆಯಲ್ಲಿ ಸ್ಥಿತಾಗಿರುವಂತಹ ಅಭ್ಯಾಸವನ್ನು ವೃದ್ಧಿ ಮಾಡಿಕೊಳ್ಳಿ. ನಿಮ್ಮ ಹಾರುವ ಕಲೆ ಸರ್ವರಿಗೂ ನಡೆದಾಡುತ್ತಾ ತಿರುಗಾಡುತ್ತಾ ಸೂಕ್ಷ್ಮ ದೇವತೆಗಳಿಂದ ದೇವತಾ ಸ್ವರೂಪದ ಸಾಕ್ಷಾತ್ಕಾರವನ್ನು ಮಾಡಿಸುತ್ತದೆ. ಇದೇ ವಿಧಾತ ಮತ್ತು ವರದಾತನ ಸ್ಟೇಜ್ ಆಗಿದೆ. ಶ್ಲೋಗನ್: ಅನ್ಯರ ಮನಸ್ಸಿನ ಭಾವನೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ ಸದಾ ಮನ್ಮನಾಭವದ ಸ್ಥಿತಿಯಲ್ಲಿ ಸ್ಥಿತ ಆಗಿರಿ. ಒಳ್ಳೆಯದು. ಓಂ ಶಾಂತಿ.